ಆನೇಕಲ್ ರಾಜ್ಯ ಲಾಂಛನಾವತಿಯಿಂದ ತಾಲೂಕು ಮಟ್ಟದ ವಿಜ್ಞಾನ ಸ್ಪರ್ಧೆ 2021. ಆನೇಕಲ್ ತಾಲೂಕು ಮಟ್ಟದ ಅಂತರ ಪ್ರೌಢಶಾಲಾ ವಿಜ್ಞಾನ ಸ್ಪರ್ಧೆಯನ್ನು ರಾಜ್ಯ ಲಾಂಛನಾವತಿಯಿಂದ ಶ್ರೀರಾಮ ಕುಟೀರ ಕೆಇಬಿ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ ಸುತ್ತಮುತ್ತಲಿನ ಎಲ್ಲಾ ಶಾಲೆಗಳು ಭಾಗವಹಿಸಲು ಕೋರಲಾಗಿರುತ್ತಾರೆ. ಆನೇಕಲ್ ತಾಲೂಕು ಅಧ್ಯಕ್ಷ ತೆಲಗರಹಳ್ಳಿ ಗಣೇಶ್ ಮತ್ತು ಸಂಸ್ಥೆಯ ಸದಸ್ಯರಿಂದ. ನಾನು ರಾಜೇಶ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಕೋವಿಡ್ ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೇ ಒಂದು ಯೋಚನೆ ಇತ್ತು, ಯಾವ ಪುಣ್ಯಾತ್ಮ ಇದಕ್ಕೆ ಔಷಧಿ ಕಂಡಿಡಿತಾನೆ, ಯಾವಾಗ ಈ ಕಾಯಿಲೆ ವಾಸಿ ಆಗುತ್ತೆ, ಯಾವಾಗ ಜನಗಳು ಸಾಯ ತಪ್ಪುತ್ತೆ, ಯಾವಾಗ ಮತ್ತೆ ಮೊದಲಿನಂತೆ ಪ್ರಪಂಚ ಆಗುತ್ತಪ್ಪ ಅಂಥೇಳಿ ವಿಶ್ವಾದ್ಯಂತ ಎಲ್ಲರ ಕಣ್ಣುಗಳು ಪ್ರತಿದಿನ ನ್ಯೂಸ್ ಪೇಪರಲ್ಲಿ ಔಷಧಿ ಬರುತ್ತಾ ವ್ಯಾಕ್ಸಿನ್ ಬರುತ್ತಾ ಕಂಡಿಡಿತಾರ ಅನ್ನೋ ಕಡೆ ಚಿಂತನೆ ಇತ್ತು. ಬಹುಶಃ ಆ ಸಂದರ್ಭದಲ್ಲಿ ಮಾನವ ಕುಲಕ್ಕೆ ಇದ್ದಂಥ ಒಂದೇ ಒಂದು ಹೋಪ್ ಅಂತಂದರೆ ವಿಜ್ಞಾನ. ಸೊ ಹಾಗಾಗಿ ರಾಜಲಾಂಛನ ತಂಡ, ಆನೇಕಲ್ ಗಣೇಶ್ ಮತ್ತು ಅವರ ಸಂಗಡಿಗರು ಪ್ರೌಢಶಾಲಾ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದ್ರ ಸಂಬಂಧಪಟ್ಟ ಹಿನ್ನೆಲೆಯಲ್ಲಿ ಅಂತರ ಪ್ರೌಢಶಾಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಸೊ ವೈಜ್ಞಾನಿಕ ಈ ಸ್ಪರ್ಧೆ ಇದೇ ತಿಂಗಳ 27ನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಡೆಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶಾಲಾ ಮಕ್ಕಳು, ಪೋಷಕರು, ಉಪಾಧ್ಯಾಯರು ಭಾಗಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದ್ರ ಜೊತೆಗೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮತ್ತು ವೈಜ್ಞಾನಿಕ ಚಿಂತನೆ ಮತ್ತು ಮನೋಭಾವನೆಯನ್ನು ಬೆಳೆಸೋದ್ರಲ್ಲಿ ಇದು ಸಹಕಾರಿಯಾಗಬೇಕು. ಸೊ ಏನು ಗಣೇಶ್ ಮತ್ತು ತಂಡ ಒಂದು ರಾಜಲಾಂಛನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭಾಶಯನ ಕೋರ್ತೀನಿ. ಆನೇಕಲ್ ವರದಿಗಾರರು ಆನಂದ್ ಕುಮಾರ್.